ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಮ್ಮ ತುಮಕೂರಲ್ಲಿರುವ ಅತಿಯಾಸ್ ಕಂಪ್ನಿಯ ಎಲೆಕ್ಟ್ರಿಕ್ ಶೋರೂಮಿಗೆ ಬಂದಿದ್ದೀನಿ. ಇಲ್ಲಿ ಎಲೆಕ್ಟ್ರಿಕ್ ಸ್ಕೂಟರು ಮತ್ತು ಬೈಕ್ಸು ಸಿಗುತ್ತೆ. ಪೂರ್ತಿ ಡೀಟೇಲ್ಸು ಮುಂದೆ ಬರುತ್ತೆ, ವೆಯ್ಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ತಾ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋ ಶೇರ್ ಮಾಡಿ. ಶೋರೂಮ್ ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಮೊಬೈಲ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಎಲೆಕ್ಟ್ರಿಕ್ ಬೈಕ್ ಇದು ನೋಡಿದ್ರೆ ನಿಮಗೆ ಪೆಟ್ರೋಲ್ ಗಾಡಿ ಥರ ಕಾಣುತ್ತೆ, ಆದರೆ ಇದು ಎಲೆಕ್ಟ್ರಿಕ್ ಬೈಕ್. ಇದು ಒಡಿಸಿ ಕಂಪನಿ ಇವ್ಯಾಕ್ಯೂಸ್ ಮಾಡೆಲ್. ಸ್ಪೀಡ್ ಬಂದು ಟಾಪ್ ಸ್ಪೀಡು 85 ಕಿಲೋಮೀಟರ್ ಟಾಪ್ ಸ್ಪೀಡು. ಬ್ಯಾಟ್ರಿ 3 ಇಯರ್ಸ್ ವ್ಯಾರಂಟಿ ಇರುತ್ತೆ, ಅಥವಾ 4 to 5 hours ನೀವು ಬ್ಯಾಟ್ರಿ ಚಾರ್ಜ್ ಮಾಡಬೇಕಾಗುತ್ತೆ. ನೀವು ಒಂದು ಚಾರ್ಜ್ ಮಾಡಿದ್ರೆ 1 to 20 kilometers ರನ್ ಮಾಡ್ಬೋದು ಗಾಡಿ. ಮತ್ತೆ ನೋಡಿ ಇಲ್ಲಿ ನೋಡಿ ಆಪ್ಷನ್, ಪಾರ್ಕಿಂಗ್ ಆಪ್ಷನ್ ಇದೆ, ಮತ್ತು ರಿವರ್ಸ್ ಆಪ್ಷನ್ ಇದೆ, ಮತ್ತು ಡೈರೆಕ್ಟು, ಮತ್ತು ಸ್ಪೀಡ್. ನಾವು ಸ್ಪೀಡ್ ಆಪ್ಷನ್ ಕೊಟ್ಟಾಗ ಅರ್ಜೆಂಟ್ ಎಲ್ಲಾದರೂ ಹೋಗಬೇಕಂದ್ರೆ ಸ್ಪೀಡ್ ಆಪ್ಷನಲ್ಲಿ ನಾವು ಮೂವ್ ಮಾಡ್ಬೋದು. ಮತ್ತು ಡೈರೆಕ್ಟ್ ಅಂದರೆ ನಾರ್ಮಲ್ ಡೈರೆಕ್ಟ್ ಡ್ರೈವಿಂಗು. ಮತ್ತು ಇದು ಪಾರ್ಕಿಂಗ್ ಇದ್ದಾಗ ಗಾಡಿ ಮೂವ್ ಆಗಲ್ಲ. ನೋಡಿ ಇಲ್ಲಿ ಪಿ ಅಂತ ಬರುತ್ತಲ್ಲ, ಇದು ಪಾರ್ಕಿಂಗ್ ಮೋಡಲ್ಲಿ ಇಟ್ಟಾಗ ಗಾಡಿ ಮೂವ್ ಆಗೋದಿಲ್ಲ. ಮತ್ತು ರಿವರ್ಸ್ ಬಂದು ಸ್ಪೀಡ್ ಆಗಿಲ್ಲ, ನಿಧಾನಕ್ಕೆ ಅಂದರೆ ಸ್ಲೋ ಆಗಿ ರಿವರ್ಸ್ ಆಗುತ್ತೆ, ಯಾವುದೇ ಅಪಾಯ ನಿಮಗೆ ಆಗೋದಿಲ್ಲ. ಫ್ರಂಟು ಮತ್ತು ಬ್ಯಾಕ್ ಎರಡು ಡಿಸ್ಕ್ ಬ್ರೇಕ್ ಫ್ರಂಟು ಮತ್ತು ಬ್ಯಾಕ್ ಎರಡು ಡಿಸ್ಕ್ ಬ್ರೇಕ್ ಇರೋದ್ರಿಂದ ರೋಡ್ ಗ್ರಿಪ್ಪು ತುಂಬ ಚೆನ್ನಾಗಿದೆ. ಮತ್ತು ಈ ಮಾಡೆಲ್ ಬಂದು ಈ ಬೈಕು ನಮ್ಮಲ್ಲಿ ಮಾತ್ರ ನಿಮಗೆ ಸಿಗುವಂಥದ್ದು, ಬೇರೆ ಯಾವುದೇ ಬ್ರ್ಯಾಂಡಲ್ಲಿ ಈ ಥರ ಬೈಕು ಬಂದಿಲ್ಲ ಕಾಣ್ತಾ ಇದೆ. ಮತ್ತು ನೋಡಿ ಇಲ್ಲಿ ಇಲ್ಲಿ ಟ್ಯಾಂಕ್ ಕೊಟ್ಟಿದ್ದಾರೆ, ನೀವು ಪೆಟ್ರೋಲ್ ಹಾಕೋದು ಅಂತ ತಿಳ್ಕೊಬೇಡಿ, ಜಸ್ಟ್ ನಿಮಗೆ ಒಂದು ಪೆಟ್ರೋಲ್ ಟ್ಯಾಂಕ್ ಥರ ಫೀಲ್ ಬರಲಿ ಅಂತ ಒಂದು. ಮತ್ತು ಇದು ಬರೋದ್ರಿಂದ ಈ ಬೈಕಿಗೆ ಲುಕ್ ಬರುತ್ತೆ, ಆದ್ದರಿಂದ ಈ ಒಂದು ಮಾಡೆಲ್ ಕೊಟ್ಟಿದ್ದಾರೆ. ಜಸ್ಟ್ ಟ್ಯಾಂಕ್ ಇದೆ, ಬಟ್ ಇದರಲ್ಲಿ ಏನು ಪೆಟ್ರೋಲ್ ಹಾಕೋದಿಲ್ಲ. ರೈಸ್ ಅಂತ ಮಾಡ್ಲೆಸ್ ರೈಸ್ ಅಂತ ಹೇಳ್ಬಿಟ್ಟು. ಮತ್ತು ಬೈಕ್ ನಿಮಗೆ ಒಪ್ಪಡಲ್ಲ ಬೈಕು, ಬಟ್ ಇದಕ್ಕೆ ಡಿಜಿಟಲ್ ಡಿಸ್ಪ್ಲೇ ಇದೆ, ಡಿಜಿಟಲ್ ಡಿಸ್ಪ್ಲೇ ಇದೆ. ಮತ್ತು 4 indication ಆಪ್ಷನ್ ಇದೆ, 4. ಮತ್ತು ಹಾರ್ನ್ ಇದೆ. ಮತ್ತು ಇದರಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ನಿಮಗೆ ರನ್ನಿಂಗಲ್ಲಿ ಸೌಂಡ್ ಬೇಕು, ಫೀಲ್ ಬೇಕು ಅಂದರೆ ನಾವು ಆನ್ ಮಾಡ್ಕೊಂಡು ಈ ಥರ ಸೌಂಡ್ ಬರುತ್ತೆ. ನಾವೇನು ಗಾಡಿ ಓಡಿಸ್ತಾ ಇರ್ತೀವಿ ಆ ಸ್ಪೀಡಿಗೆ ತಕ್ಕಂತೆ ನಿಮಗೆ ಸೌಂಡ್ ಕೂಡ ಬರುತ್ತೆ. ನಿಮಗೆ ಆ ಥರ ಏನು ಬೇಡ ಅಂದರೆ ವಿತೌಟ್ ಸೌಂಡ್ ನೋಡಿ ಈ ಸೌಂಡ್ ಬರೋದಿಲ್ಲ. ಎಲೆಕ್ಟ್ರಿಕ್ ಬೈಕ್ ಹೆಂಗೆ ಸೌಂಡ್ ಬರೋದಿಲ್ಲ ಆ ಥರ, ಬೇಕು ಅಂದರೆ ಆ ಫೀಲ್ ಕೆಲವ್ರಿಗೆ ಬೇಕು ಅನಿಸುತ್ತೆ, ಆವಾಗ ಈ ಸೌಂಡ್ ಕೊಟ್ಕೊಂಡು ನೀವು ಹೋಗ್ಬೋದು. ಮತ್ತು ಮೊಬೈಲ್ ಚಾರ್ಜರ್, ಮೊಬೈಲ್ ಚಾರ್ಜಿಂಗ್ ಮಾಡ್ಬೋದು, USB ಪಾಯಿಂಟ್ ಇದೆ ಮೊಬೈಲ್ ಚಾರ್ಜರ್. ಮತ್ತು ಇಲ್ಲಿ ಕಲೆಕ್ಷನ್ ಇದು ಚಾರ್ಜಿಂಗ್ ಪಾಯಿಂಟ್ ಇದೆ, ಇಲ್ಲಿ ಕೊಟ್ಟಿದ್ದಾರೆ ಚಾರ್ಜಿಂಗ್ ಪಾಯಿಂಟು. ಫೋಟೋ ರೆಸ್ಟ್ ನೋಡಿ ಈ ಥರ ಫೋಟೋ ರೆಸ್ಟ್ ಕೊಟ್ಟಿದ್ದಾರೆ, ತುಂಬ ಫ್ಲೆಕ್ಸಿಬಲ್ ಆಗಿದೆ. ಮತ್ತು ಟೈರ್ ಬಂದು ಟ್ಯೂಬ್ಲೆಸ್ ಟೈರು, ತುಂಬ ಹೆವಿ ಇರೋದ್ರಿಂದ ಆ ಸ್ಪೀಡಿಗೆ ತಕ್ಕಂತೆ ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ, ತುಂಬ ಹೆವಿ ಇದೆ. ಶಾಕ್ ಅಬ್ಸರ್ ತುಂಬ ಚೆನ್ನಾಗಿ, ಸಸ್ಪೆನ್ಷನ್ ಚೆನ್ನಾಗಿದೆ, ಶಾಕ್ ಅಬ್ಸರ್ಸು ಸಸ್ಪೆನ್ಷನ್. ಸೊ ನೋಡಿ ಇದು ಬಂದು ಬ್ಯಾಟರಿ ಇಲ್ಲಿರುತ್ತೆ, ನೋಡಿ ಬ್ಯಾಟ್ರಿಯಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇದ್ರ ಜೊತೆ ಟೂಲ್ಸ್ ಮತ್ತು ಈ ಗಾಡಿಗೆ ಸಂಬಂಧಿತ ಡಾಕ್ಯುಮೆಂಟ್ಸ್ನ ನಾವು ಇಲ್ಲಿ ಇಟ್ಕೋಬೋದು. ಈ ಥರ ಚಿಕ್ಕದಾಗಿದೆ, 85 kilometers ಸ್ಪೀಡ್ ಹೋಗ್ಬೋದು. ಮತ್ತು ಇದು 4 to 5 hours ನಾವು ಬ್ಯಾಟ್ರಿ ಚಾರ್ಜ್ ಮಾಡಬೇಕಾಗುತ್ತೆ. 4 to 5 hours ನೀವು ಚಾರ್ಜ್ಗೆ 100 kilometers ನೀವು ರನ್ ಮಾಡ್ಬೋದು. ಮತ್ತು ಮೋಡ್ ನೋಡಿ, ಫಸ್ಟು ಸೆಕೆಂಡ್ ಥರ್ಡ್ ಮೋಡ್ ಇದೆ, ಫಸ್ಟ್ ಮೋಡ್ ಸೆಕೆಂಡ್ ಮೋಡ್ ಥರ್ಡ್ ಮೋಡ್ ಸ್ಪೀಡ್ ನಾವು ವೇರಿ ಮಾಡ್ಕೋಬೋದು. ಸರ್ ಇದು ಒಡಿಸಿ ಕಂಪನಿ ಹಾಕ್ ಪ್ಲಸ್ ಅಂತ ಇದು ಮಾಡಲ್, ವೈಟ್ ಕಲರ್ ಇದೆ ನಮ್ಮಲ್ಲಿ. ಮತ್ತು ಇದರಲ್ಲಿ ನಿಮಗೆ ರೆಡ್ ಕಲರ್ ಬರುತ್ತೆ, ಗ್ರೇ ಬರುತ್ತೆ, ಮತ್ತು ಬ್ಲ್ಯಾಕ್ ಬರುತ್ತೆ. ಸರ್ ನೋಡಿ ಇಲ್ಲಿ ನಿಮಗೆ ಸ್ಪೀಕರ್ ಕೂಡ ಫೆಸಿಲಿಟಿ ಇದೆ, ಸ್ಪೀಕರು ಮತ್ತು ಬ್ಲೂಟೂತ್ ಕನೆಕ್ಷನ್, ಮೊಬೈಲ್ ಬ್ಲೂಟೂತ್ ಕನೆಕ್ಷನ್ ಮಾಡ್ಕೋಬೋದು. ಮತ್ತು ನಾವು ಈಗ ಗಾಡಿ ಆನ್ ಮಾಡಿದ್ರೆ ಈ ಥರ ಡಿಜಿಟಲ್ ಡಿಸ್ಪ್ಲೇ, ಕಲರ್ ಡಿಜಿಟಲ್ ಡಿಸ್ಪ್ಲೇ ಇದೆ, ಓಕೆನಾ. ಮತ್ತು ನಿಮಗೆ ರಿಮೋಟ್, ಎರಡು ರಿಮೋಟು, ಎರಡು ಕೀ ಕೊಟ್ಟಿರ್ತೀವಿ. ಇನ್ ಕೇಸ್ ನಾವು ಈ ರಿಮೋಟಲ್ಲಿ ನಾವು ಅನ್ಲಾಕು ಮತ್ತು ಲಾಕು ಸಿಸ್ಟಮ್ ಕೊಟ್ಟಿರ್ತಾರೆ. ನಾವು ಗಾಡಿ ನೈಟ್ ನಾವು ಮನೆಯಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು
ಲಾಕಿಂಗ್ ಸಿಸ್ಟಮ್ ಅಲ್ಲಿ ಇಟ್ಟಾಗ ಯಾರಾದ್ರೂ ಗಾಡಿ ಮುಟ್ಟಿದ್ರೆ ನಿಮ್ಗೆ ಸಿಗ್ನಲ್ ಕೊಡುತ್ತೆ. ಓಕೆ ನೋಡಿ ಸರ್, ಇದು 40 AH ಬ್ಯಾಟ್ರಿ. ಇದು 3-4 hours ನಾವು ಇದನ್ನ ಚಾರ್ಜ್ ಮಾಡ್ತೀವಿ. 3-4 hours ಚಾರ್ಜಲ್ಲಿ ನಿಮ್ಗೆ 120 kilometers ನಾವು ಜರ್ನಿ ಮಾಡ್ಬೋದು. ಮತ್ತೆ ನೋಡಿ ಈಗ ಪಿನ್ ಕೊಟ್ಟಿದ್ದಾರೆ, ಈ ಪಿನ್ ರಿಮೂವ್ ಮಾಡ್ಬೋದು ನೋಡಿ. ಈ ತರ ಪಿನ್ ರಿಮೂವ್ ಮಾಡಿಬಿಟ್ಟು ನಾವು ಇದನ್ನ ಮನೆಗೆ ತಗೊಂಡೋಗಿ ಅಲ್ಲಿ ಚಾರ್ಜ್ ಮಾಡ್ಕೋಬಹುದು. ಮತ್ತೆ ನೋಡಿ ಇಲ್ಲಿ MCB ಪಿನ್, ಇಲ್ಲಿ MCB ಸಿಸ್ಟಮ್ ಕೊಟ್ಟಿದ್ದಾರೆ. ಇದೇನಪ್ಪ ಅಂದ್ರೆ ನಾವು ಎಲೆಕ್ಟ್ರಿಕಲಿ ಅಥವಾ ಬ್ಯಾಟ್ರಿಲಿ ಏನಾದರೂ ಸ್ವಲ್ಪ ವೇರಿಯೇಷನ್ ಫ್ಲಕ್ಚುಯೇಷನ್ ಏನಾದ್ರೆ ಆಟೋಮೆಟಿಕ್ ಆಗಿ ಇದು ಆಫ್ ಆಗುತ್ತೆ. ಬ್ಯಾಟ್ರಿ ಮತ್ತೆ ವೆಹಿಕಲ್ ಸೇಫ್ಟಿ ಆಗುತ್ತೆ. ಮತ್ತೆ ನೋಡಿ ಇದು ಚಾರ್ಜರ್, ಇದು ವೆಯ್ಟ್ ತೂಕ ಏನು ತುಂಬಾನೇ ಏನಿಲ್ಲ, ಒಂದು 1/2 kg ಬರ್ಬೋದು ಅಷ್ಟೇ. ಇದು ನಿಮಗೆ ಮನೆಯಲ್ಲಿ ಅಥವಾ ಹೊರಗಡೆ ಈಗ ನೀವು ಏನು ಪಾರ್ಕಿಂಗ್ ಗಾಡಿ ಪಾರ್ಕ್ ಮಾಡ್ತೀರ ಅಲ್ಲಿ ನಿಯರೆಸ್ಟ್ ಇದ್ರೆ ಹಾಕೋಬೋದು, ತುಂಬ ದೂರ ಇದ್ರೆ ಹಾಕೋಕ್ಕಾಗಲ್ಲ. ಇದು ಚಾರ್ಜರ್ ನೋಡಿ, ಇದು ಶಾಕ್ಸ್ ಸಸ್ಪೆನ್ಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅರೌಂಡ್ ನೀವು 150 kg ನೀವು ಹಾಕ್ಬೋದು. ಸೊ ಇದು ಟೈರ್ ಬಂದು ನಿಮಗೆ ಟ್ಯೂಬ್ಲೆಸ್ ಟೈರ್. ಮತ್ತೆ ಬ್ಯಾಕ್ ಸೈಡ್ ನೋಡಿ ಈ ಟೈಪ್ ಈ ಲುಕ್ ಕಾಣುತ್ತೆ ನಿಮಗೆ. ರಿಜಿಸ್ಟ್ರೇಷನ್ ವೆಹಿಕಲ್ ಆದರೆ ನಂಬರ್ ಪ್ಲೇಟ್ ಬರುತ್ತೆ, ನಂಬರ್ ಪ್ಲೇಟು ಇಲ್ಲಿಗೆ ಫಿಟ್ ಮಾಡ್ತೀವಿ. ಸರ್ ಬ್ಯಾಟ್ರಿಗೆ ಎಷ್ಟು ವರ್ಷ ವಾರಂಟಿ ಬರುತ್ತೆ ನಿಮ್ಮದ್ರಲ್ಲಿ? ಸರ್ ಬ್ಯಾಟ್ರಿ 3 years ವಾರಂಟಿ ಸರ್. ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಎಲೆಕ್ಟ್ರಿಕ್ ವೆಹಿಕಲ್ ಆಲ್ಮೋಸ್ಟ್ ಬರೋದೇ 3 years, 3 years ವಾರಂಟಿ. ನೋಡಿ ಸರ್ ಸೈಡ್ ಕೊಟ್ಟಿದ್ದೀನಿ, ವೀಲ್ ಮೂವ್ ಅಂತ ಹೇಳಿ ಬ್ರೇಕ್ ಚೆಕ್ ಮಾಡ್ತೀವಿ ಸರ್. ನೋಡಿ ಬ್ರೇಕ್, ಡಿಸ್ಕ್ ಬ್ರೇಕ್ ಇರೋದ್ರಿಂದ ನಿಮಗೆ ಬೇಗ ಅಪ್ಲೈ ಆಗುತ್ತೆ. ಮತ್ತೆ ಆರ್ಮ್ ನಿಮಗೆ ಡಬಲ್ ಆರ್ಮ್ ಕೊಟ್ಟಿರೋದು, ಡಬಲ್ ಆರ್ಮ್ ಎರಡು ಸೈಡು ಆಪ್ಷನ್ ಇದೆ, ಡಬಲ್ ಆರ್ಮ್ ಆಪ್ಷನ್ ಇದೆ. ಮತ್ತೆ ಬಲ್ಬ್ಸ್ ಎಲ್ಲ ನಿಮಗೆ ಎಲ್ ಇ ಡಿ ಬಲ್ಬ್ ರೆಡ್ಡು. ಮತ್ತೆ ಬ್ಯಾಕ್ ಇಂಡಿಕೇಟರ್ ಇದೆ, ಫ್ರಂಟ್ ಇಂಡಿಕೇಟರ್ ಇದೆ, ಎಲ್ ಇ ಡಿ ಬಲ್ಬ್ಸ್. ಸರ್ ಇದು ಒಡಿಸಿ ಕಂಪನಿ, ಒಡಿಸಿ ಕಂಪನಿಯಲ್ಲಿ ನಿಮಗೆ V2+ ಅಂತ ಮಾಡಲ್ ಸಿಗುತ್ತೆ, V2+ ಅಂತ. ಇದರಲ್ಲಿ ಕೂಡ ನಮ್ಮ ಹತ್ರ ಬ್ಲ್ಯಾಕ್ ಇದೆ, ಮತ್ತೆ ಗ್ರೀನ್ ಇದೆ, ಮತ್ತೆ ವೈಟ್ ಇದೆ, ಮೂರು ಕಲರ್ ತೋರಿಸ್ತಾರೆ. ಡಿಜಿಟಲ್ ಕಲರ್ ಡಿಸ್ಪ್ಲೇ ಇದೆ. ಬ್ಯಾಟ್ರಿ ಇಲ್ಲೇ ನೋಡ್ಕೊಂಬ ಪರ್ಸೆಂಟೇಜ್ ಎಷ್ಟೇ ಪರ್ಸೆಂಟೇಜ್ ನೋಡಿ ಸರ್, ಇಲ್ಲಿ 25, 50, 100 ಅಂತ ಏನು ತೋರಿಸ್ತಾ ಇರುತ್ತೆ. ನೀವು ಆಲ್ಮೋಸ್ಟ್ 25 ಬಂದಾಗ ನೀವು ಚಾರ್ಜ್ ಹಾಕೋಬೇಕಾಗುತ್ತೆ. ಮತ್ತು ಮೋಡ್ ಕೊಟ್ಟಿರೋದು 1, 2, 3 ಮೋಡ್, 1, 2, 3 ಮೋಡ್ ಇರುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಫಸ್ಟ್ ಮೋಡಲ್ಲಿ ನೀವು ಮೂವ್ ಮಾಡಬೇಕು. ಮತ್ತು ಇದರಲ್ಲಿ ಇನ್ನೊಂದು ಆಪ್ಷನ್ ಏನಂದರೆ ಸ್ಪೆಷಲ್ ಆಪ್ಷನು ರಿವರ್ಸ್ ಕೂಡ ಇದಿರುತ್ತೆ, ರಿವರ್ಸ್ ಆಪ್ಷನ್ ಇದೆ. ಅಂದರೆ ಬ್ಯಾಕ್ ಹೋಗ್ಬೋದು ಬ್ಯಾಕ್, ಯಾಕಂದರೆ ಇದು ಸ್ಪೇಸ್ ಲಗೇಜ್ ಹಾಕ್ಕೊಂಡು ಓಡಾಡೋ ಫೆಸಿಲಿಟಿ ಇರೋದ್ರಿಂದ ನಾವು ಬ್ಯಾಕ್ ಆಪ್ಷನ್ ಕೊಟ್ಟಿದ್ದೀವಿ. ಈ ರಿವರ್ಸ್ ಆಪ್ಷನಲ್ಲಿ ಗಾಡಿ ರಿವರ್ಸ್ ಮೂವ್ ಬಟನ್ ಎಲ್ಲ ಇಲ್ಲೇ ಇದೆಯಾ? ರಿವರ್ಸ್ ಇಲ್ಲಿದೆ ನೋಡಿ, ಇದು ರಿವರ್ಸ್. ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ನಾವು ಎಕ್ಸಲೇಟರ್ ಕೊಟ್ಟಾಗ ಸ್ಪೀಡ್ ಕೂಡ ತುಂಬ ಕಮ್ಮಿ ಇರುತ್ತೆ, ರಿವರ್ಸ್ ಮಾತ್ರ ಯಾವುದೇ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ರಿವರ್ಸ್ ಆಪ್ಷನ್ನಲ್ಲಿ ಸ್ಪೀಡ್ ತುಂಬ ಕಮ್ಮಿ ಇರುತ್ತೆ. ಇದು ಬ್ಯಾಕ್ ರೆಸ್ಟ್ ಇರುತ್ತೆ, ಹಿಂದೆ ಕೂತ್ಕೊಂಡವ್ರಿಗೆ ಈಗ ಸಡನ್ನಾಗಿ ಎಕ್ಸಲೇಟರ್ ಕೊಟ್ಟು ಹಿಂದೆ ಬೀಳೋ ಚಾನ್ಸಸ್ ಏನಿರೋದಿಲ್ಲ. ಇದು ಬ್ಯಾಕ್ ರೆಸ್ಟ್ ಇರೋದ್ರಿಂದ ಆರಾಮಾಗಿ ಕೂತ್ಕೊಂಡು ಇಬ್ಬರು ಡ್ರೈವ್ ಮಾಡ್ಬೋದು, ಬೇಕಾದ್ರೆ ನಾವು ತಕ್ಕೊಬೋದು ಅದು. ಹೌದು ಸರ್, ಡ್ಯುಯಲ್ ಬ್ಯಾಟ್ರಿ ಇರೋದ್ರಿಂದ ಎರಡು ಬ್ಯಾಟ್ರಿ ನಿಮಗೆ ಅರೌಂಡ್ 100 kilometers ಮೈಲೇಜ್ ಕೊಡುತ್ತೆ. ಎರಡೂವರೆ ಅವರ್ಗೆ ಒಂದು ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ಒಟ್ಟು 5 hours ನಿಮಗೆ ಎರಡು ಬ್ಯಾಟ್ರಿ ಚಾರ್ಜ್ ತಗೊಳುತ್ತೆ, 100 kilometers ಮೈಲೇಜ್. ಸರ್ ಇನ್ನೊಂದು, ಎರಡು ಬ್ಯಾಟ್ರಿ ಒಂದೇ ಸಲ ಚಾರ್ಜ್ ಮಾಡ್ಬೋದಾ? ಸರ್ ಒಂದು ನೀವು ಫಸ್ಟ್ ಬ್ಯಾಟ್ರಿ ಚಾರ್ಜ್ ತಗೊಳುತ್ತೆ, ಇನ್ ಬಿಲ್ಟ್ ಬ್ಯಾಟ್ರಿ, ಆ ನಂತರ ಸೆಕೆಂಡ್ ಬ್ಯಾಟ್ರಿ ತಗೊಳ್ಳಿ. ನೋಡಿ ಇನ್ನು ನಿಮ್ಗೆ ಏನಾದರೂ ಪೂರ್ತಿ ಈ ವೆಹಿಕಲ್ ಬಗ್ಗೆ ಅಥವಾ ನಮ್ಮ ಶೋರೂಮ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದರೆ ಬನ್ನಿ, ನಾವಾಗಲಿ ನಮ್ಮ ಸ್ಟಾಫ್ ಆಗಲಿ ಕೊಡ್ತಾರೆ. ಅಡ್ರೆಸ್ ಬಂದು ನಿಮಗೆ ಶಿರಾಗೇಟ್ ಮೈನ್ ರೋಡ್, ಬಾವಿಕಟ್ಟೆ ಆರ್ಕೇಡ್ ಆಪೋಸಿಟ್ಟು ಅತಿಯಾಸ್ ಶೋರೂಮ್. ಒಮ್ಮೆ ಭೇಟಿ ಕೊಡಿ.